ಕೇಳುಗರಿಗೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ. ಪಾವಗಡ ತಾಲೂಕಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನರೇಗಾ ಯೋಜನೆಗೆ ಕೂಲಿಕಾರರ ಪಾಲು, ಜೆಸಿಬಿ ಯಂತ್ರಗಳ ಪಾಲಾಗ್ತಾ ಇದೆ. ಪಾವಗಡ ತಾಲೂಕಿನ ವಳ್ಳೂರು ಪಂಚಾಯಿತಿ ವ್ಯಾಪ್ತಿಯ ಇಂಟೂರಾಯನಹಳ್ಳಿ ಗ್ರಾಮದ ಶಾಲೆಯ ಮೈದಾನದ ಕಾಮಗಾರಿಯ ಜೆಸಿಬಿ ಯಂತ್ರದಲ್ಲಿ ನಡೆಯುತ್ತಿದೆ. ಆದರೆ ಆ ಕಾಮಗಾರಿಗೆ ಅಪ್ಪಣೆ ಪಿಡಿಒ ಆಗಲಿ ನರೇಗಾ ಇಂಜಿನಿಯರ್ ಅಪ್ಪಣೆ ನೀಡಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ನರೇಗಾ ಯೋಜನೆಯನ್ನ ಕಾಮಗಾರಿಗಳು ಮಾನದಂಡಗಳು ಎಲ್ಲವೂ ಗಾಳಿಗೆ ದೂರಿ ತಾಲೂಕಿನಲ್ಲಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂಬುದಾಗಿ ಸಾರ್ವಜನಿಕರ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಗ್ರಾಮದ ವಾಸಿಗಳು ಹೇಳುವ ಪ್ರಕಾರ ಇಲ್ಲಿ ಇದ್ದ ಶಾಲೆ ಬೇರೆಡೆ ಬದಲಾವಣೆ ಮಾಡಲಾಗಿದೆ. ಆದರೆ ಯಾವ ವಿಚಾರವಾಗಿ ಕಾಮಗಾರಿ ಮಾಡಲಾಗುತ್ತಿದೆ ಎಂಬುದಾಗಿ ತಿಳಿದು ಬರುತ್ತಿಲ್ಲ. ನರೇಗಾ ಯೋಜನೆಯ ನಾಮಫಲದ 2 ಲಕ್ಷದ ಕಾಮಗಾರಿ ಎಂದು ಬರೆಯಲಾಗಿದೆ. ಈಗಾಗಲೇ ಈ ಹಿಂದೆ ತಾಲೂಕಿನ ಟಿಎನ್ಪೇಟೆ ಬಳಿಯ ಹುಲಿಬೆಟ್ಟ ಪರಿವಾಳ ಗುಂಡರಿಂದ ಬರುವ ನೀರಿನ ಗೋಕಟ್ಟೆ ನಿರ್ಮಾಣದ ಕಾಮಗಾರಿ 2,50,000 ಕಾಮಗಾರಿ ಹಾಡಹಗಲಿನಲ್ಲಿ ಜೆಸಿಬಿನಿಂದ ಮಾಡುತ್ತಿರುವುದು ಸುದ್ದಿಯಾದರೂ ಇಂತಹ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕಾದ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡ ಆಗಿದೆ ಎಂಬುದಾಗಿ ಮೇಲ್ನೋಟಕ್ಕೆ ತಿಳಿದು ಬರುತ್ತಿದೆ. ಸರ್ಕಾರದಿಂದ ನೀಡಿರುವ ನರೇಗಾ ಯೋಜನೆಯ ಕೂಲಿಗಾರರಿಗೆ 100 ದಿನಗಳ ಕೆಲಸ ಎಂಬುದು ಅಧಿಕಾರಿಗಳ ಜಾಹೀರಾತು ಪ್ರಚಾರ ಮಾತ್ರವೇ. ಸರ್ಕಾರದ ಹಣ ಲಪಟಾಯಿಸಲು ನರೇಗಾದ ಬಹುತೇಕ ಕಾಮಗಾರಿಗಳನ್ನು ಜೆಸಿಬಿಯಿಂದ ನಿರ್ವಹಿಸಲಾಗುತ್ತಿದೆ. ಇದರಿಂದ ಕೂಲಿಗಾರರಿಗೆ ಅನ್ಯಾಯವಾಗುತ್ತಿದೆ ಎಂಬುದು ಆರೋಪಗಳು ಸತತವಾಗಿ ಕೇಳಿಬಂದರೂ ಯಾವುದೇ ಪ್ರಯೋಜನವಿಲ್ಲ. ಈಗಲೂ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ನರೇಗಾ ಕಾಮಗಾರಿಗಳು ಜೆಸಿಬಿಗಳಿಂದಲೇ ನಡೆಯುತ್ತಿವೆ. ನರೇಗಾ ಕಾಮಗಾರಿಗಳು ಗಮನಿಸಬೇಕಾದ ಇಂಜಿನಿಯರ್ಗಳು ನಿದ್ದೆಗೆ ಜಾರಿದ್ದಾರೆ. ಇದರಿಂದ ಕೂಲಿಯನ್ನೇ ನಂಬಿ ಜೀವಿಸುವ ಕೂಲಿಗಾರರು ಅನ್ನವಿಲ್ಲದೆ ನರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ನಿಯಮಾನುಸಾರ ಖಾತ್ರಿ ಯೋಜನೆಯ ಕಾಮಗಾರಿಯು ಈಗ ರಾತ್ರಿ ಖಾತ್ರಿ ಎಂಬುದಾಗಿ ತಿಳಿದಿದ್ದ ಜನರು ಈಗ ಹಗಲಿನಲ್ಲಿ ರಾಜಾರೋಷವಾಗಿ ಕೆಲಸ ಮಾಡುತ್ತಿದ್ದಾರೆ. ನರೇಗಾ ಯೋಜನೆಯನ್ನ ಜೆಸಿಬಿ ಯಂತ್ರಗಳು ಬಳಕೆಗೆ ಅನುಮತಿ ನೀಡಲು ಯಾವುದೇ ಕಾರಣಕ್ಕೂ ನೀಡಲು ಅವಕಾಶವಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇಂತಹ ಕಾಮಗಾರಿಗಳು ನಡೆಯುತ್ತಿವೆ ಎಂಬುದಾಗಿ ದೂರುಗಳು ಬಂದರೂ ಸಹ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು. ಇಮ್ರಾನ್ ಉಲ್ಲಾ, ಅಮೋಗ್ ಟಿವಿ, ಪಾವಗಡ. ಕೊರಟಗೆರೆ ತಾಲೂಕಿನ ಚಿಂಪುಗಾನ ಹಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಡಿಸಲೊಂದರಲ್ಲಿ ಗ್ಯಾಸ್ ಸ್ಫೋಟಗೊಂಡಿದ್ದು ದ್ವಿಚಕ್ರ ವಾಹನ ಹಾಗೂ ಪಕ್ಕದಲ್ಲಿದ್ದಂತಹ 3 ಗುಡಿಸಲುಗಳು ಭಸ್ಮವಾಗಿರೋ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ಕ್ಯಾಮೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಹೊರವಲಯದಲ್ಲಿದ್ದ ಹಾವಾಡಿಗರ ಗುಡಿಸಿಲುಗಳ ಪೈಕಿಯ 1 ಗುಡಿಸಿಲಿನಲ್ಲಿ ಬೆಳ್ಳಂಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದ ಪರಿಣಾಮ ಗುಡಿಸಿಲ ಬಳಿ ಇದ್ದ ಹೋಂಡಾ ಶೈನ್ ಬೈಕ್, ಒಡವೆ, ಬಟ್ಟೆ, ಇನ್ನಿತರ ಸಾಮಾನುಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಗುಡಿಸಿಲಿನಲ್ಲಿ ವಾಸವಿದ್ದ ಹನುಮಂತರಾಯಪ್ಪ ಎಂಬುವರು ಬಡ ಕೂಲಿ ವರ್ಗವರಾಗಿದ್ದು ಈಗ ತನ್ನ ಸೂರನ ಕಳೆದುಕೊಂಡು ಬಹಳ ಆಕ್ರಂದಿತರಾಗಿದ್ದಾರೆ. ಇನ್ನು ಸ್ಥಳೀಯರು ಕೂಡಲೇ ಜಾಗರೂಕರಾಗಿ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದರಿಂದ ಅಕ್ಕಪಕ್ಕ ಗುಡಿಸಿಲುಗಳು ಬಚಾವ್ ಆಗಿದ್ದಾವೆ. ಮುಂಬರುವ ಕ್ಯಾಲನೂರು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಗೆಲುವು ನನ್ನದೇ ಅಂತ ಲೇಔಟ್ ಹರೀಶ್ ತಿಳಿಸಿದ್ದಾರೆ. ಅವರು ನಗರದ ಹೊರವಲಯದ ಸಾಯಿ ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ನಾನು ಕಳೆದ 7 ವರ್ಷಗಳಿಂದ ಕ್ಯಾಲನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ. ಕ್ಷೇತ್ರದ ಜನತೆಯ ಆಶೀರ್ವಾದ ನನ್ನ ಮೇಲಿದೆ. ಜೆಡಿಎಸ್ ಪಕ್ಷದ ವರಿಷ್ಠರು ನನ್ನ ಮೇಲೆ ವಿಶ್ವಾಸವಿರಿಸಿ ಈ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟರೆ ಖಂಡಿತವಾಗಿ ಗೆಲುವು ಸಾಧಿಸುವ ಮೂಲಕ ವರಿಷ್ಠರ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಹಾಗೂ ನನಗೆ ಮತ ನೀಡಿ ಗೆಲ್ಲಿಸುವ ಮತದಾರರ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಕೋಲಾರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ದು ಕ್ಯಾಟಗರಿ ಎಲ್ಲ ಬಂದಿದೆ. ಕ್ಯಾಲನೂರು ಕ್ಷೇತ್ರದಿಂದ ನಾನೊಬ್ಬ ಆಕಾಂಕ್ಷಿಯಾಗಿದ್ದೀನಿ. ನಾನಿಲ್ಲಿ ಹುಟ್ಟಿದ್ದೀರ ಇರ್ಬೋದು, ಆದರೆ ನಾನೊಬ್ಬ ಕರ್ನಾಟಕದಲ್ಲಿ ಹುಟ್ಟಿರೋನು. ಸಖತ್ವಾಗಿ 7-8 ವರ್ಷಗಳಿಂದ ಕ್ಯಾಲನೂರು ಕ್ಷೇತ್ರದಲ್ಲಿ ನನ್ನ ಕೈಲಿ ಏನು ಸೇವೆ ಆಗುತ್ತೋ ಅದನ್ನು ನಾವೆಲ್ಲ ನಮ್ಮ ಪಕ್ಷದವರಾಗಲಿ ನಮ್ಮ ಫ್ರೆಂಡ್ಸ್ಗಳಾಗಲಿ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಮುಂದಿನ ಜೆಡ್ಪಿ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ಮುಖಂಡರುಗಳಾಗಿರ್ಬೋದು, ನಮ್ಮ ಪಕ್ಷದ ವೋಟರ್ಸ್ ಆಗಿರ್ಬೋದು, ಎಲ್ಲರ ಕೈ ಹಿಡಿತ ನಂಬಿಕೆ ಇದ್ದೀನಿ.
ಏನೇ ಬಂದರೂ ನಮ್ಮ ಮುಖಂಡರುಗಳು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಬದ್ಧರಾಗಿ ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನೊಂದು ಮಾತಾಗಿ ಮುಗಿಸ್ತಾ ಇದ್ದೀನಿ. ಮೀಸಲಾತಿ ಘೋಷಣೆ ಆಗಿದೆ, ಚುನಾವಣೆ ವೇಳಾಪಟ್ಟಿ ಘೋಷಣೆ ಆಗೋದಕ್ಕೆ ಕಾಯ್ತಾ ಇದ್ದೀರಿ. ಆ ವಿಚಾರದಲ್ಲಿ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೀರಿ. ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಅವರವ್ರ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಮುಂದಿನ ಇದಕ್ಕೆ ಚುನಾವಣೆಗೆ ರೆಡಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಎಲ್ಲರನ್ನೂ ಕರೆದಿದ್ದರು ನಮ್ಮ ಕ್ಷೇತ್ರದ ಪೂರ್ತಿ. ಹಾಗಾಗಿ ಇವತ್ತೆಲ್ಲರೂ ಬಂದಿದ್ದರು, ಎಲ್ಲರಿಗೂ ಒಂದು ಒಗ್ಗಟ್ಟಾಗಿ ಜೆ ಡಿ ಎಸ್ ಪಕ್ಷವನ್ನು ಗೆಲ್ಸ್ಕೊಂಬರ್ಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿದ್ದಾರೆ ಎಲ್ಲರೂ. ಹಾಗಾಗಿ ಅವರು ಮುಂದಿನ ಚುನಾವಣೆಗೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಮುಂದೆ ಆಯಾ ಒಂದು ಹೋಬಳಿ ವೈಸ್ ಮೀಟಿಂಗ್ ಕರೆದು ಅಲ್ಲಲ್ಲೇ ಅಲ್ಲಿರ್ತಕ್ಕಂಥ ಟಿ ಪಿ ಎಸ್ ಆಗ್ಬೋದು, ಅಲ್ಲಿರೋ ಜಡ್ ಪಿ ಕ್ಷೇತ್ರವನ್ನು ಆ ಭಾಗದ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲೇ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದರು. ಇನ್ನ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಾಜೇಶ್ವರಿ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಸರ್ಕಾರಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫ್ರಂಟ್ಲೈನ್ ವಾರಿಯರ್ಸ್ ಅನ್ನುವಂತಹ ಅನುಪಯುಕ್ತ ಬಿರುದನ್ನು ಬಿಟ್ಟು ಇನ್ಯಾವುದೇ ಸೌಲಭ್ಯ ನೀಡಿಲ್ಲ. ಕೂಡಲೇ ಈ ಕಾರ್ಯಕರ್ತೆಯರಿಗೆ ನಿಯಮಿತ ವೇತನ ಹಾಗೆ 10,000 ಪ್ಯಾಕೇಜ್ ನೀಡಬೇಕು ಅಂತ ಶಾಸಕ ಗೌರಿಶಂಕರ್ ದಾಬಸ್ಪೇಟೆಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಒಂದೆಡೆ ಮೈಕೊಡವಿನಿಂತ ಜೆಡಿಎಸ್ ಪಕ್ಷ ಕೋವಿಡ್ ವಾರಿಯರ್ಸ್ಗೆ ಅಭಿನಂದನೆ, ಪುಷ್ಪವೃಷ್ಟಿ. ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ. ದಾಬಸ್ಪೇಟೆ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್ ವೈಯಕ್ತಿಕವಾಗಿ ಹಾಗೂ ಪಕ್ಷ ಸಂಘಟನೆ ಭಾಗವಾಗಿ ಕೋವಿಡ್ ವಾರಿಯರ್ಸ್ಗೆ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದರು. ಕಾರ್ಯಕ್ರಮವನ್ನು ಮೇಲನಗವಿ ಮಠದ ಶ್ರೀ ವಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ, ಎಲೆರಾಂಪುರದ ಶ್ರೀ ಹನುಮಂತನಾಥ ಸ್ವಾಮೀಜಿ, ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ಗೌರಿಶಂಕರ್ ಉದ್ಘಾಟಿಸಿದರು. ನಂತರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಮಾತನಾಡಿ, ಕೋವಿಡ್ ಎರಡನೇ ಅಲೆ ಆಘಾತಕಾರಿ. ಹೋಬಳಿಯ ಪ್ರತಿ ಮನೆಗೆ ಸುಮಾರು 15,000 ಕಿಟ್ ವಿತರಣಾ ಗುರಿಯನ್ನು ಮೋಹನ್ ಕುಮಾರ್ ಕುಟುಂಬ ಹೊಂದಿದೆ. ಪ್ರತಿಯೊಬ್ಬ ಕಾರ್ಯಕರ್ತೆಯರಿಗೂ ಬಾಗಿನ ನೀಡಿರುವುದು ಸ್ವಾಗತಾರ್ಹ. ಸೋಮಪುರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಮಹಿಳಾ ಮೀಸಲಾತಿಯಾಗಿದೆ. ಚುನಾವಣೆಯಲ್ಲಿ ಏರುಪೇರಿಗೆ ತಡೆದುಕೊಳ್ಳಲು ಶಕ್ತಿ ಬೇಕು. ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಪ್ಯಾಕೇಜ್ 2,000 ಘೋಷಿಸಿದೆ, ಇದು ಸರಿಯಲ್ಲ. ಫ್ರಂಟ್ಲೈನ್ ವಾರಿಯರ್ಸ್ಗೆ ಕನಿಷ್ಠ 10,000 ಪ್ರೋತ್ಸಾಹಧನ ನೀಡಿ. ಸರ್ಕಾರ ಘೋಷಣೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸಿದರು. ನಾವು ಅಂದ್ರೆ ನಮ್ಗ್ಯಾರು ಮೋಸ ಮಾಡಿದ್ರೆ ಅವ್ರಿಗೆ ಹೆಂಗ್ ಮೋಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಎಲ್ಲ ಒಂದ್ ಕಡೆ ಕೂತ್ಕೊಂಡು. ಆದ್ರೆ ಅಜಾತ ಶತ್ರು ಮನುಷ್ಯ ಅಂತ ಮೋಹನ್ ಕುಮಾರ್, ಅವ್ನಿಗೆ ಏನು ಗೊತ್ತಿಲ್ಲ. ಇವತ್ತು ಮೋಸ ಅನ್ನೋದು ಅವ್ನ ಜೀವನದಲ್ಲೇ ಗೊತ್ತಿಲ್ಲ ಅವ್ನಿಗೆ. ಅವ್ನಿಗೆ ಯಾರು ಹೇಳು ಕೊಟ್ಟಿಲ್ಲ ಪಾಪ. ಅವನಿಗೆ ಸ್ವಂತವಾಗಿ ಅವನ ಸ್ವಇಚ್ಛೆಯಿಂದ ಸ್ವಂತ ದುಡಿಮೆ ಅಂದ್ರೆ ಬೆವರು ಸೂಸಿ ಭೂಮಿ ಮೇಲೆ ಸ್ವಂತ ಅವನ ಏಕ ಚಕ್ರಾಧಿಪತಿ ಅಂತಲ್ಲ, ಆ ನಿಟ್ಟಿನಲ್ಲಿ ಚಂಡೀಗಪ್ಪನವ್ರ ಆಶೀರ್ವಾದ ಪಡ್ಕೊಂಡು ಇವತ್ತು ಅವನದೇ ಆದಂತ ಒಳ್ಳೆ ರೀತಿ ನೀತಿನಲ್ಲಿ ಈ ಭಾಗದಲ್ಲಿ ಒಂದು ಜನಪ್ರಿಯ ನಾಯಕನಾಗಿ ಇವತ್ತೆಲ್ಲ ಒಂದು ಕಡೆ ಒಂದು ಒಳ್ಳೆ ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ತಾನೆ. ಇವತ್ತು ನಾನು ಕೇಳ್ತಿದ್ದೆ ಏನ್ ಪ್ರೋಗ್ರಾಮ್ ಹಾಕಿದ್ದೆ ಹುಟ್ಟುವ ಬಗ್ಗೆ ಅಂತೇಳಿ, ಮೋಹನ್ ಕುಮಾರ್ ಹೇಳ್ತಿದ್ದಲ್ಲ ಅದ್ರ ಇಲ್ಲ ಇಲ್ಲ ನಾನು ಕೇವಲ ಇವತ್ತು ಆಶಾ ಕಾರ್ಯಕರ್ತರಿಗೋ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೋ ಅಥವಾ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡ್ತಾ ಇಲ್ಲ, ನಾನು ತೀರ್ಮಾನ ಮಾಡಿದ್ದೀನಿ ನಮ್ಮ ಸೋಮಪುರ ಹೋಬಳಿ ಬರುವಂತ 6 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿ ಹಳ್ಳಿಯ ಪ್ರತಿ ಕುಟುಂಬಕ್ಕೂ ಕೂಡ 11.5 ಕೆಜಿ ಫುಡ್ ಕಿಟ್ನ ನಾವು ಎಲ್ಲ ಮನೆಗೂ ಕೂಡ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಚಾಲನೆ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಕೂಡ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಸೇವೆ ಮಾಡೋದಕ್ಕೆ ಒಂದು ಋಣ ಅಂತ ಇರ್ತದೆ. ಮೇಲನಗವಿ ಮಠದ ಶ್ರೀಗಳು ವೇದಿಕೆಯಲ್ಲಿ ಮಾತನಾಡಿ, ಸೇವೆಯಿಂದ ಹುಟ್ಟಿದ ಹಬ್ಬ ಆಚರಿಸಿಕೊಂಡಾಗ ಹುಟ್ಟಿದ ದಿನಕ್ಕೆ ನಿಜವಾದ ಅರ್ಥ ಬರುತ್ತದೆ. ಕೋವಿಡ್ ವಾರಿಯರ್ಸ್ಗೆ ಸರ್ಕಾರ ಪ್ಯಾಕೇಜ್ ನೀಡುವುದಕ್ಕಿಂತ ಕಾರ್ಯಕರ್ತೆಯರ ಮಕ್ಕಳಿಗೆ ಉಚಿತ ಉನ್ನತ ಶಿಕ್ಷಣದವರೆಗೆ ನೀಡಿದರೆ ಆಗ ನಿಜವಾದ ಸರ್ಕಾರಗಳಿಗೆ ಅರ್ಥ ಬರುತ್ತದೆ ಎಂದರು. ಆದರೆ ಮೋಹನ್ ಕುಮಾರ್ ಆಚರಿಸುವಂತಹ ಹುಟ್ಟು ಹಬ್ಬ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಇವತ್ತು ತಾವು ಸೇವೆ ಮಾಡುವುದಷ್ಟೇ ಅಲ್ಲ, ಜೊತೆ ಜೊತೆಗೆ ಸೇವೆ ಮಾಡಿದಂಥವರ ಮನೆಯಲ್ಲಿ ಕೂಡ ದೀಪವನ್ನು ಬೆಳಗುವಂತಹ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಮೋಹನ್ ಕುಮಾರ್ಗೆ ನಾವು ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಪರಿಸ್ಥಿತಿ ಎಷ್ಟು ಕಠೋರವಾಗಿದೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಮುಖ ಕೂಡ ನೋಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಆಗಿ ಕಾಯಿಲೆ ಬಂದು ತೀರಿ ಹೋದ್ರೆ 1 ಕಿಲೋಮೀಟರ್ ದೂರ ನಿಂತು ನೋಡುವಂತಹ ಕೆಟ್ಟ ಪರಿಸ್ಥಿತಿ ಇವತ್ತಿನಲ್ಲಿ ಇರ್ತಕ್ಕಂಥದ್ದಾಗಿದೆ. ಮನುಷ್ಯ ಸಾದರೂ ಕೂಡ ಅವರ ಮನೆ ಮನೆಗೆ ಹೋಗಿ
ಅವರಿಗೆ ಬೇಕಾಗುವಂತಹ ಆರೋಗ್ಯದ ಸಹಾಯ ಸಲಕರಣೆಗಳನ್ನು ನೀಡಿ ಮಾರ್ಗದರ್ಶನ ನೀಡಿದಂತಹ ಆಶಾ ಕಾರ್ಯಕರ್ತರಿದ್ದಾರಲ್ಲ ಇವರಿಗೆ ಇಡೀ ದೇಶವೇ ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇರಬೇಕು. ಕಾರ್ಯಕ್ರಮದಲ್ಲಿ ವರುಣನ ಕೃಪೆಯಿಂದ ಕೊನೆಯಲ್ಲಿ ತಣ್ಣೀರೆರಚಿತು. ಇನ್ನು ವೇದಿಕೆಯ ಮುಂಭಾಗ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಚೇರ್ಗಳನ್ನು ತಲೆಯ ಮೇಲಿಟ್ಟುಕೊಂಡು ಮಳೆಯಲ್ಲಿ ನೆನೆಯುವಂತಾಯಿತು. ಅಭಿನಂದನಾ ಸಮಾರಂಭದ ಆಯೋಜಕ ಮೋಹನ್ ಕುಮಾರ್ಗೆ ಮಿಥುನ್ ಎಂಟರ್ಪ್ರೈಸಸ್ ವತಿಯಿಂದ ಬೆಳ್ಳಿಗದೆಯನ್ನು ನೀಡಲಾಯಿತು. ಈ ವೇಳೆಯಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ದೇಗನಹಳ್ಳಿ ಸುರೇಶ್, ಪುಟ್ಟಗಂಗಯ್ಯ ಮತ್ತಿತರರು ಇದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪಾವಗಡ ತಾಲೂಕು ವೈಎನ್ ಹೊಸಕೋಟೆ ಹೋಬಳಿಯ ಸಾಸಲಕುಂಟೆ ಗ್ರಾಮದಿಂದ ಆಂಧ್ರಪ್ರದೇಶದ ವೆಂಟಮ್ಮನಹಳ್ಳಿ ಗ್ರಾಮಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಓಡಾಡುವ ಜನರ ಪಾಡು ಹೇಳ ತೀರದಾಗಿದೆ. ಈ ರಸ್ತೆ ಆಂಧ್ರದ ಗಡಿ ಪ್ರದೇಶವಾದ ಕಾರಣ ಈ ಭಾಗದಿಂದ ಜನರು ವ್ಯಾಪಾರ ವಹಿವಾಟು, ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಹಾಗೂ ರೈತರು ದಿನನಿತ್ಯದ ಕೆಲಸಗಳಿಗೆ, ಹೊಲಗದ್ದೆಗಳಿಗೆ ಓಡಾಡುವಂತಹ ರಸ್ತೆಯಾಗಿದೆ. ಬಹಳ ವರ್ಷಗಳಿಂದ ಈ ರಸ್ತೆಯ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಜನಪ್ರತಿನಿಧಿಗಳು ಪಕ್ಷಪಾತ ಮರೆತು ಗ್ರಾಮದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಗ್ರಾಮದ ಯುವಕರು ಒತ್ತಾಯಿಸಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಲು ತುಂಬಾ ಕಷ್ಟಕರವಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಈ ಭಾಗದ ಜನರಿಗೆ ಈ ರಸ್ತೆಯಿಂದ ಆಗುತ್ತಿರುವ ಸಮಸ್ಯೆಯಿಂದ ಮುಕ್ತಿಗೊಳಿಸಿ ಎಂದು ಮನವಿ ಮಾಡಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಡಿಸಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಕೂಡಲೇ ಕ್ಷಮೆ ಕೇಳಬೇಕು ಅಂತ ನಗರಸಭೆ ಮಹಿಳೆ ಆಗ್ರಹಿಸಿದ್ದಾರೆ. ಕಳೆದ ದಿನಗಳ ಹಿಂದೆ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿರವರು ತಾಲೂಕಿನ ನಿಡಗುರ್ಕಿ ಗ್ರಾಮದ ಮುನೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಲತಾರವರ ಬಗ್ಗೆ ಹಗುರವಾಗಿ ಅವಹೇಳನಕಾರಿ ಮಾತುಗಳನ್ನಾಡಿರುವ ಹಿನ್ನೆಲೆ ಇಂದು ನಗರಸಭೆಯಲ್ಲಿ ಚಿಂತಾಮಣಿಯ ನಗರಸಭೆಯ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಸುಹಾಸಿನಿ ಶೇಷಾರೆಡ್ಡಿ ಮತ್ತು ನಗರಸಭಾ ಸದಸ್ಯೆ ರೂಬಿಯಾ ಸುಲ್ತಾನಾ ಅಲ್ಲಾಬ್ ಕಶರ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಮುಂದೆ ಯಾರು ಸಹಾಯ ಮಾಡೋರು ಮುಂದೆ ಬರಲ್ಲ, ಇವರು ಮಾಡಿಸೋದೂ ಇಲ್ಲ, ಮಾಡೋರ್ಗೆ ಬಿಡೋದೂ ಇಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ ನಮ್ಮ ಚಿಂತಾಮಣಿಗೆ. ಎರಡು ಹಲೆ ಹೋಯ್ತು, ಇವಾಗ ನೆಕ್ಸ್ಟ್ ಮೂರನೇ ಹಲೆ ರೆಡಿ ಆಗ್ತಾ ಇದೆ, ಬರ್ತಾ ಇದೆ. ಅದಕ್ಕೇನಾದರೂ ಸಹಾಯ ಮಾಡಿ, ಅದಕ್ಕೇನಾದರೂ ರೆಡಿ ಆಗಿ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಇದಕ್ಕೆ ಇಟ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಇವರು ಮಾಡ್ತಿದ್ದಾರೆ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಣ್ಣ ಅವ್ರು ಮಾಡ್ತಿದ್ದಾರೆ. ನಮ್ಮ ಊರು ಎಷ್ಟು ಜನ ಬರ್ತಾರೆ ಅವ್ರ ಜನ ಮುಂದೆ ಹೇಳ್ತೀವಿ ನಾವು, ಕೆಲಸ ಮಾಡಿರೋದು ನಿಜಾನೇ. ಅದೇ ನೀವು ಇನ್ನ ಹೆಚ್ಚಾಗಿ ಮಾಡ್ರಿ, ಮುಂದೆ ನೀವು ಇದೆಯಲ್ಲ, ಬರ್ತಾ ಇದೆಯಲ್ಲ, ಇವಾಗ ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ನಾನು ಸುಮ್ ಸುಮ್ನೆ ಹೇಳ್ಬಿಟ್ರು ಅಲ್ಲಿ ನಾನು ಮನೆ ಕೊಡ್ತೀನಿ, ಅಲ್ಲಿ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಬಿಲ್ಡಿಂಗ್ ಕೊಡೋಕೆ ಎಷ್ಟೋ ಜನ ಇದ್ದಾರೆ ಅಲ್ಲಿ. ನಮ್ಮ ಚಿಂತಾಮಣಿಯಲ್ಲಿ ಏನಿಲ್ಲ, ಛತ್ರಗಳಿದೆ, ಸ್ಕೂಲ್ಸ್ ಇದೆ, ನಾವು ಹೆಂಗೋ ಅಂತ ಅರೇಂಜ್ ಮಾಡ್ತೀವಿ. ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನ ಮಾಡ್ಕೊಡ್ರಿ ನೀವು. ಅದು ಬಿಟ್ಬಿಟ್ಟು ಸುಮ್ಮನೆ ಮೀಟಿಂಗ್ ಬಿಟ್ಟು ನಾನು ಅಲ್ಲಿ ಮನೆ ಕೊಡ್ತಾ ಇದ್ದೆ, ಅಲ್ಲೇ ಅರೇಂಜ್ ಮಾಡ್ತಾ ಇದ್ದೆ, ಇಲ್ಲ ಮಾಡಿ ತೋರಿಸ್ಬೇಕಲ್ಲ, ಮಾಡಿ ತೋರಿಸಿಲ್ಲ. ನಮ್ಮ ಅಣ್ಣ ಅವ್ರು ಮಾಡಿ ತೋರಿಸಿದ್ದಾರೆ, ಅದನ್ನ ನೋಡೋಕ್ಕಾಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಇದು ಅವ್ರಿಗೆ ಹೇಳ್ಬಿಟ್ಟು ಮಾಡ್ತೀನಿ ನೀವು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯೆ ರೇಖಾ ಉಮೇಶ್ ಹಾಗೂ ಉಪಾಧ್ಯಕ್ಷೆ ಸುಹಾಸಿನಿ ಶೇಷಾರೆಡ್ಡಿರವರು ಜಿಲ್ಲಾಧಿಕಾರಿಗಳು ಒಬ್ಬ ಹೆಣ್ಣು ಎಂಬುದು ಅವರು ಮರೆತಿದ್ದಾರೆ. ಉನ್ನತ ಅಧಿಕಾರಿಗಳಲ್ಲಿದ್ದ ಶಾಸಕ ಹೆಣ್ಣಿಗೆ ಗೌರವ ಕೊಡುವುದು ಕಲಿಯಬೇಕು, ಮಾತನಾಡುವ ರೀತಿಯನ್ನ ಬದಲಿಸಿಕೊಳ್ಳಬೇಕು, ಜಿಲ್ಲಾಧಿಕಾರಿಯಲ್ಲಿ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ನಗರಸಭೆಯ ಸದಸ್ಯರಲ್ಲಿ ಮಹಿಳೆಯರು ಹೆಚ್ಚಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಬಹಿರಂಗವಾಗಿ ಜಿಲ್ಲಾಧಿಕಾರಿಗಳಿಗೆ ಕ್ಷಮೆ ಕೇಳದಿದ್ದರೆ ಹೋರಾಟವನ್ನ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದರು. ಸುಧಾಕರ್ ಸರ್ ಅವ್ರಿಗೆ ಸಂಸ್ಕಾರ ಇಲ್ಲ, ಅವ್ರ ಕುಟುಂಬದವರೆಲ್ಲ ಅವಗೌರವ ತೋರ್ತಾರೆ ಎಲ್ರಿಗೂ ಅಂತ ಹೇಳ್ತಾ ಇದಾರಲ್ವಾ, ನೀವು ನೋಡಿದ್ದೀರಾ? ಅವರು ಅವ್ರಿಗೆ ಸಂಸ್ಕಾರ ಇಲ್ಲ ಅಥವಾ ಪರಿಜ್ಞಾನ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಈ ಥರ ಎಲ್ಲ ಮಾತನಾಡ್ತಾ ಇರಲಿಲ್ಲ. ಅವರು ಮಹಿಳೆಯರಿಗೆ ಒಂದು ಗೌರವ ಕೊಡೋದಕ್ಕೋಸ್ಕರನೇ ಅವರು ಡಿ ಸಿ ಸಿ ಬ್ಯಾಂಕಲ್ಲಿ ಎಲ್ಲ ಮಹಿಳೆಯರು ಪರದಾಡ್ತಾ ಇದ್ರು. ಏನು ಸಾಲ ಕೊಡದೆ ಎಷ್ಟೊಂದು ಪರದಾಡ್ತಾ ಇದ್ರು ಡಿ ಸಿ ಸಿ ಬ್ಯಾಂಕಲ್ಲಿ. ಆಗ ನಮ್ಮ ಸುಧಾಕರ್ ಅಣ್ಣವರು ಮನಸ್ಸು ಮಾಡಿ ಎಲ್ಲ ಮಹಿಳೆಯರಿಗೂ ಅವ್ರು ಪಡ್ತಾ ಇರುವಂತ ಕಷ್ಟ ನೋಡಿ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಎಲ್ಲ ಚೆಕ್ ವಿತರಣೆಗಳು ಮಾಡಿದ್ದಕ್ಕೆ ಅದನ್ನೇ ಒಂದು ದೊಡ್ಡ ರೋಲ್ ಮಾಡಿದ್ರಿ. ನೀವು ಏನೋ ನಿಮ್ಮ ಕಾರ್ಯಕರ್ತರನ್ನ ಕರೆಸ್ಬಿಟ್ಟು ಅದನ್ನ ದೊಡ್ಡ ದೊಡ್ಡದಾಗಿ ಮಾಡಿಸಿದ್ರಿ. ನಿಮ್ಗೆ ಎಲ್ಲಿದೆ ಸರ್ ಸಂಸ್ಕಾರ? ಇದ್ದಿದ್ರೆ ಈ ಥರ ಎಲ್ಲ ಮಾಡ್ತಾ ಇದ್ರಾ? ಮತ್ತೆ ಸುಧಾಕರ್ ಅಣ್ಣವ್ರಿಗೆ ಸಂಸ್ಕಾರ ಇಲ್ಲ ಅಂದಿದ್ರೆ 9 ಜನ ಮಹಿಳಾ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿರೋದು ನಗರಸಭೆಗೆ, ಅವ್ರಿಗೆ ನೀವು ಸಂಸ್ಕಾರ ಹೇಳ್ಕೊಡೋಂಥ ಅವಸರ ಇಲ್ಲ. ನಿಮಗೆ ಯಾವ ರೀತಿ ಮಂಗಳಾರತಿ ಆಗಿದೆ ಅಂತಲೂ ಗೊತ್ತಿದೆ. ಮಹಿಳೆಯರ ವಿಚಾರಕ್ಕೆ ಹೋಗಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಹೇಗಾಗಿದೆ ಅಂತಲೂ ನಿಮ್ಗೆ ಗೊತ್ತಿದೆ. ನಮ್ಮ ನಾಯಕರು ಆ ವಿಚಾರವಾಗಿ ಬೇರೆ ದಾನಿಗಳು ಮಾಡಿರುವಂಥ ದಾನ ಧರ್ಮಗಳ ಬಗ್ಗೆ ಯಾವುದೇ ಯಾರೇ ಬಗ್ಗೆ ಆದರೂ ನಾವು ಯಾವುದೇ ವಿಚಾರವಾಗಿ ಏನೂ ಮಾತಾಡಿಲ್ಲ. ಅದು ಅವ್ರವ್ರಿಗೆ ಬಿಟ್ಟದ್ದು. ಇವಾಗ ನಾನು ಏನನ್ನ ದಾನ ಮಾಡಿದ್ರೆ ನಂದು, ನೀವು ಮಾಡಿದ್ರೆ ನಿಮ್ದು, ಅದು
ಅದ್ರ ಬಗ್ಗೆ ಯಾರು ಕ್ವಶನ್ ಮಾಡೋಂಗಿಲ್ಲ. ಆ ರೀತಿ ಆ ದೃಷ್ಟಿಯಲ್ಲಿ ಅವ್ರು ಯಾರ ಬಗ್ಗೆ ಸಹ ಕೂಡ ಏನು ಮಾತಾಡಿಲ್ಲ. ಸೊ ಇದನ್ನೆಲ್ಲ ನೀವು ಮಂದಟ್ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಾದ್ರೂ ಪರವಾಗಿಲ್ಲ, ನೀವೇನ್ ಮಾಡ್ಬೇಕಂದ್ರೆ ನಗರಸಭೆಗೆ ಭೇಟಿ ಕೊಟ್ಟು ನಮ್ಮ ಜೊತೆಗೆ ಅಧಿಕಾರಿಗಳ ಜೊತೆಗೆ ಏನು ಕುಂದುಕೊರತೆಗಳಿದೆ ಏನು ಮಾಡಬೇಕು ಡೆವಲಪ್ಮೆಂಟ್ ವಿಚಾರವಾಗಿ ನೀವು ಮಾತಾಡಬೇಕೆ ಹೊರತು ಈ ತರ ವಿಚಾರವಾಗಿ ಮಹಿಳೆಯರ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ಯಾಕಂದ್ರೆ ನಾವು ಮಹಿಳೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಗರಸಭೆಯಲ್ಲಿ. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಮದುವೆಯಾಗಿ ಒಂದು ತಿಂಗಳು ಒಂದು ದಿನ ಕಳೆಯುವಷ್ಟರಲ್ಲಿ ನವವಿವಾಹಿತನೊಬ್ಬ ದಾರುಣವಾಗಿ ಕೊಲೆಯಾಗಿರುವಂತಹ ಘಟನೆ ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನಡೆದಿದೆ. ಬಳಸಿದ ಕಾರು ಮಾರಾಟ ಮಾಡುತ್ತಿದ್ದ ಜಬೀರ್ ಅಹಮದ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ತಿಂಗಳ ಹಿಂದೆ ಮದುವೆ ಸಮಾರಂಭದಲ್ಲಿ ಮಿಂದೆದ್ದಿದ್ದ ಕುಟುಂಬಸ್ಥರು ಇದೀಗ ಅಗಲಿದ ಮಗನ ಫೋಟೋ ನೋಡುತ್ತಾ ಕಣ್ಣೀರು ಇಡುವಂತಾಗಿದೆ. ಜಬೀರ್ ಅಹಮದ್ ಕೊಲೆಗೆ ಸುಂದರವಾದ ವಿವಾಹಿತ ಪ್ರೇಯಸಿಯೊಂದಿಗಿದ್ದ ಪ್ರೀತಿಯೇ ಕಾರಣವಾಗಿದೆ. ತನ್ನ ಮೈಕಟ್ಟಿನ ಬಾಡಿ ಪ್ರದರ್ಶನ ಮಾಡುತ್ತಾ, ಕುದುರೆ ಸವಾರಿ ಮಾಡುತ್ತಾ ಎಲ್ಲರನ್ನ ಸಂತಸ ಪಡಿಸುತ್ತಿದ್ದ ಜಬೀರ್ ಅಹಮದ್ನಿಗೆ ಬೇರೆ ರಾಜ್ಯಗಳಿಂದ ಕಾರ್ಗಳನ್ನು ಖರೀದಿಸಿ ತಂದು ಮಾರಾಟ ಮಾಡುವುದು ಪ್ರಮುಖ ಕಾಯಕ. ಜೊತೆಗೆ ಬಾಡಿ ಬಿಲ್ಡಿಂಗ್ ಮಾಡುವುದು ಇವನ ಹವ್ಯಾಸವಾಗಿತ್ತು. ಆದರೆ ಇಷ್ಟೇ ಆಗಿದ್ರೆ ಇವನು ಇವತ್ತು ಸಂತೋಷವಾಗಿ ತನ್ನ ಪತ್ನಿಯೊಂದಿಗೆ ಬಾಳುತ್ತಿದ್ದ. ಆದರೆ ತನ್ನ ತಂದೆಯ ದೂರದ ಸಂಬಂಧಿ ಮಹಿಳೆಯೊಂದಿಗೆ ಸಲಿಗೆ ತೋರಿದ್ದು ಇವನ ಪ್ರಾಣ ಹೋಗಲು ಕಾರಣವಾಗಿದೆ. ದೂರದ ಸಂಬಂಧಿ ಹಾಗೂ ಕೋಲಾರ ನಗರದ ಕುಂಬಾರಬೀದಿಯ ನಿವಾಸಿಯಾದ 42 ವರ್ಷದ ಜಕಿಯಾ ಎಂಬ ಮಹಿಳೆಯ ಪರಿಚಯ ಈಗ ಇವನ ಕೊಲೆಯ ಮೂಲ ಕಾರಣವಾಗಿದೆ. ಅದು ಕೂಡ ಕೋಲಾರದಿಂದ ದೂರದ ಬೀದರ್ನ ನಿಡುವಂಚಿ ಗ್ರಾಮದ ಅಜ್ಞಾತ ಸ್ಥಳದಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾನೆ. ತಮ್ಮ ಮಗ ಕಾಣೆಯಾದ ಬಗ್ಗೆ ಜಬೀರ್ ಅಹಮದ್ ಪೋಷಕರು ಮೇ 12ರಂದು ಕೋಲಾರದ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಕೊಲೆಯಾದ ಒಂದು ತಿಂಗಳ ನಂತರ ದೂರದ ಬೀದರ್ನ ನಿಡುವಂಚಿ ಗ್ರಾಮದ ಮಣ್ಣಲ್ಲಿ ಜಬೀರ್ ಶವ ಪತ್ತೆಯಾಗಿದೆ. ಮದುವೆಗೂ ಮುಂಚೆ ಜಕಿಯಾ ಜೊತೆಗಿದ್ದ ಸಲುಗೆಯೇ ಇವನ ಕೊಲೆಗೆ ಕಾರಣವಾಗಿದೆ. ತನ್ನನ್ನು ಬಿಟ್ಟು ಮನೆಯವರು ನೋಡಿದ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಕೆರಳಿದ್ದ ಜಕಿಯಾ 3 ಲಕ್ಷ ಸುಪಾರಿ ಕೊಟ್ಟು ಕೊಲ್ಲಿಸಿದ್ದಾಳೆ. ಇದಕ್ಕಾಗಿ ಹೊಂಚು ಹಾಕಿದ್ದ ಜಕಿಯಾ ತನ್ನ ಗಂಡ ಅಫ್ಜಲ್ನನ್ನ ಕೊಲೆ ಮಾಡಲು ಸಿದ್ಧಪಡಿಸಿದ್ದ ಸುಪಾರಿ ಹಂತಕರಿಗೆ ಮೊದಲು ಜಬೀರ್ ನನ್ನ ಕೊಲೆ ಮಾಡುವಂತೆ ಹೇಳಿದ್ದಾಳೆ. ಹೈದರಾಬಾದ್ನಲ್ಲಿ ಯಾರೋ ಪರಿಚಿತರು ನನಗೆ ಹಣ ಕೊಡಬೇಕು, ಹೋಗಿ ತೆಗೆದುಕೊಂಡು ಬಾ ಎಂದು ಜಕಿಯಾ ಜಬೀರ್ಗೆ ಹೇಳಿ ಕಳಿಸಿದ್ದಾಳೆ. ಅದರಂತೆ ಹೈದರಾಬಾದ್ಗೆ ಹೋಗಿ ವಾಪಸ್ ಬರುವಾಗ ಬೀದರ್ ಜಿಲ್ಲೆಯಲ್ಲಿನ ಲಾಡ್ಜ್ವೊಂದರಲ್ಲಿ ಇರುವ ಮಾಹಿತಿಯನ್ನು ಪಡೆದುಕೊಂಡು ಇಬ್ರಾಹಿಂ, ಶಂಕರ್ ಹಾಗೂ ಮತ್ತೋರ್ವನಿಗೆ ಮಾಹಿತಿ ನೀಡಿ ಅವನ ಕತೆ ಮುಗಿಸುವಂತೆ ಜಕಿಯಾ ಹೇಳಿದ್ದಾಳೆ. ಅದರಂತೆ ನಿದ್ರೆ ಮಾತ್ರೆ ಹಾಕಿ ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿ ಕೋಲಾರದ ತಮ್ಮ ನಿವಾಸಕ್ಕೆ ವಾಪಸ್ ಬಂದಿದ್ದಾರೆ. ಒಂದು ತಿಂಗಳ ನಂತರ ಜಬೀರ್ ಮೃತದೇಹ ಪತ್ತೆಯಾಗಿದೆ. ಇದೇ ವೇಳೆ ಜಬೀರ್ ಫೋನ್ ಕಾಲ್ ಲಿಸ್ಟ್ ಪರಿಶೀಲನೆ ನಡೆಸಿದಾಗ 500ಕ್ಕೂ ಹೆಚ್ಚು ಬಾರಿ ಇಬ್ಬರು ನಿರಂತರವಾಗಿ ಸಂಭಾಷಣೆ ನಡೆಸಿದ್ದು ತಿಳಿದುಬಂದಿದೆ. ಬಳಿಕ ಜಕಿಯಾಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಮಾಡಲು ಸುಪಾರಿ ಪಡೆದುಕೊಂಡಿದ್ದ ಇಬ್ರಾಹಿಂ ಹಾಗೂ ಶಂಕರ್ನನ್ನು ಪೊಲೀಸರು ಬಂಧಿಸಿದ್ದು ಮತ್ತೋರ್ವ ಆರೋಪಿಗಾಗಿ ಬಲೆ ಬೀಸಿರುವುದಾಗಿ ಎಸ್ಪಿ ಕಿಶೋರ್ ಬಾಬು ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಬಾಡಿ ಬಿಲ್ಡಿಂಗ್ ಮಾಡುತ್ತಾ ಹಲವು ಪ್ರಶಸ್ತಿಗಳನ್ನು ಪಡೆದು ತನ್ನ ಕಾರ್ ಡೀಲಿಂಗ್ ವ್ಯವಹಾರದಲ್ಲಿ ಸಂತೋಷವಾಗಿಯೇ ಜೀವನ ಮಾಡುವ ಅವಕಾಶ ಜಬೀರ್ಗೆ ಇತ್ತು. ಆದರೆ ಆಂಟಿ ಪ್ರೀತಿಯ ಬಲೆಯ ಮೋಹಕ್ಕೆ ಸಿಲುಕಿ ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೈಲನಹಳ್ಳಿ ಗ್ರಾಮದಲ್ಲಿ ವಾಮಾಚಾರದ ಭೀತಿ ಇತ್ತೀಚೆಗೆ ಉಂಟಾಗಿತ್ತು. ಇದಕ್ಕೆ ಉದಾಹರಣೆ ಅನ್ನುವಂತೆ ಹಲವರು ಸಾವನ್ನಪ್ಪಿದ್ದು ಇದಕ್ಕೆ ವಾಮಾಚಾರವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೈಲಪ್ಪನಹಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಭೂತ ಪ್ರೇತ ಪೂಜಾ ವಾಮಾಚಾರಿಗಳು ನಡೆಸುತ್ತಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿದ ಬೆನ್ನಲ್ಲೇ ವಾಮಾಚಾರಿ ಮಾಡುತ್ತಿದ್ದ ವ್ಯಕ್ತಿಗಳನ್ನ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇತ್ತೀಚೆಗೆ 10ಕ್ಕೂ ಹೆಚ್ಚು ಜನ ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದರು. ಸುಮ್ನೆ ಯಾರಾದ್ರೂ ಹೋತಾರ ಮಶಾನಗಳ ಹತ್ರ? ಏನೋ ಬೊಂಬೆಗಳು ಅವಿ ಎಲ್ಲ ಇಕ್ಕಿದ್ರಂತೆ. ದೃಷ್ಟಿ ಬೊಂಬೆಗಳಲ್ಲಿ ಇಕ್ಕೋ ದೃಷ್ಟಿ ತೆಗಿತಾರ ಯಾರಾದ್ರೂ? ಕೆಂಜನೆ ನಿಮ್ಮ ಹೆಸರೇನು? ಎಲೆಕ್ಷನ್ ಟೈಮ್ ನಿಂದನು ನಿಂಬೆಕಾಯಿಗಳು ಮಂತ್ರ ಸಾಕೋದು, ಅದು ಮಾಟ ಮಂತ್ರ ಮಾಡ್ಸೋದು, ಮಶಾನಗಳ ಹತ್ರ ಎಲ್ಲ ಇದು ಮಾಡ್ಸೋದು ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ರೆಡ್ ಹ್ಯಾಂಡ್ ಸಿಕ್ಕಿರೋದಕ್ಕೋಸ್ಕರವಾಗಿ ನಾವು ಇವಂತ ಇದು ಮಾಡ್ತಾ ಇದ್ದೀವಿ. ಸಿಕ್ಕಾಕೊಂಡ್ರೆ ಎಲ್ಲಿ ಸಿಕ್ಕಾಕ್ರ? ಏನ್ ಮಾಡ್ತಾ ಇದ್ರ ಅಲ್ಲಿ? ಅಲ್ಲಿ ಏನೇನೋ ಪೂಜೆ ಶಾಂತಕರ ಎಲ್ಲ ಮಾಡ್ತಾ ಇದ್ರು, ಅದರಿಂದ ನಾವು ಇಳ್ಕೊಂಡ್ ಬಂದಿದ್ದೀವಿ. ಎಷ್ಟು ಜನ ಸಿಕ್ಕಾಕೊಂಡ್ರೆ? ನಾಲ್ವರು. ಇದೇ ಊರ್ನವರ ಬೇರೆ ಊರವರ? ಇದೇ ಊರ್ನವ್ರು ಒಬ್ರು, ಇನ್ನ ಮೂವರು ಯಾರು? ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಮ್ಮ ಅಂತ. ನಮ್ಮೂರಾಗ ಮಶಾನದಲ್ಲಿ ನಾಲ್ಕು ಜನ ಸೇರ್ಕೊಂಡು ಏನೇನೋ ಮಾಟ ಮಂತ್ರ ಮಾಡ್ತಾನೆ ಅವ್ರೆ. ಪೌರ್ಣಮಿಗ ಪಾಡ್ಮೆಗ ಅಮಾವಾಸ್ಯೆಗೆ ಮಾಡ್ತಾನೆ ಅವ್ರೆ, ಸಿಕ್ಕಾಕೊಂಡಿಲ್ಲ. ಇವತ್ತು ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡವ್ರೆ. ನಮ್ಮೂರಿನಲ್ಲಿ 21 ಜನ 2 ತಿಂಗಳಿನಿಂದ ಈಚೆಗೆ 21 ಜನ ಸತ್ತವ್ರೆ. ನಮಗೆ ಅದೇ ಒಂದು ಭಯ ಸುಟ್ಕೊಂಡು ಎಲ್ಲರೂ ರೆಡ್ ಹ್ಯಾಂಡಾಗಿ ಇಟ್ಕೊಂಡಿದ್ದೀವಿ. ನೀವು ಏನು ಪರಿಣಾಮ ಕೊಡ್ತೀರಾ? ನೀವು ಬಂದು ಕೊಡ್ರಿ, ಅದೇ ಕ್ಷಮೆ ಕೇಳ್ಕೊಂತ ಇದ್ದೀವಿ. ನಮ್ಗೆ ಏನು ತೊಂದರೆ ಇನ್ ಮುಂದೆ ಆಗ್ಬಾರ್ದು, ಆಗ್ಬಿಡ್ದು. 8 ತಿಂಗಳಿಂದನೂ ಮಕ್ಕಳನ್ನ ಬಿಡಬಾರ್ದು, ಅಷ್ಟು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನಮ್ಮೂರನ್ನ ಕಾಪಾಡಿ ರಕ್ಷಣೆ ತೋರಿಸ್ರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದಕ್ಕೆಲ್ಲ ಭೂತ ಪ್ರೇತಗಳ ಬೊಂಬೆ ಮಾಡಿ ವ್ಯಕ್ತಿಯ ಹೆಸರಿನಲ್ಲಿ ಪೂಜೆ ಮಾಡಿ ಯಾವುದಾದರೂ ಒಂದು ರೂಪದಲ್ಲಿ ಕೊಲ್ಲುತ್ತಿದ್ದರು ಎಂದು ಮೈಲಪಲ್ಲಿ ಗ್ರಾಮಸ್ಥರು ಭಯಭೀತರಾಗಿದ್ದರು. ಆದರೆ ವಾಮಾಚಾರ ಮಾಡುತ್ತಿದ್ದ ವ್ಯಕ್ತಿಗಳನ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಒಪ್ಪಿಸಿರುವ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಸಂಬಂಧವಾಗಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.